ಬ್ರೇಕ್ನ ನಂತರ ಬೆಂಗಳೂರು ಮೆಟ್ರೋಗೆ ಸ್ವಾಗತ. ಸ್ಯಾಂಡಲ್ವುಡ್ನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಪರಮಾತ್ಮ ಇದು ಪ್ರೇಕ್ಷಕರ ಮುಂದೆ ಪ್ರತ್ಯಕ್ಷನಾಗಿದ್ದಾನೆ. ಯೋಗರಾಜ್ ಭಟ್ ಹಾಗೂ ಪವರ್ ಸ್ಟಾರ್ ಕಾಂಬಿನೇಷನ್ ಅಲ್ಲಿ ಮೂಡಿ ಬಂದಿರೋ ಮೊದಲ ಚಿತ್ರ ಅನ್ನೋ ಕಾರಣಕ್ಕೆ ಚಿತ್ರದ ಬಗ್ಗೆ ಸಾಕಷ್ಟು ನಿರೀಕ್ಷೆ ಹುಟ್ಟಾಕಿತ್ತು. ಹೇಗಿದ್ದಾನೆ ಪರಮಾತ್ಮ ನೋಡಿ ಈ ಸ್ಟೋರಿ. ಸ್ಯಾಂಡಲ್ವುಡ್ನ ಇಬ್ಬರು ಸ್ಟಾರ್ಗಳು ಒಂದಾಗಿ ಮಾಡಿರೋ ಪರಮಾತ್ಮ ಸಿನಿಮಾ ಇಂದು ಬಿಡುಗಡೆಯಾಗಿದೆ. ಯೋಗರಾಜ್ ಭಟ್ ಹಾಗೂ ಪುನೀತ್ರ ಕಾಂಬಿನೇಷನ್ನ ಪರಮಾತ್ಮನನ್ನ ನೋಡಲು ಅಭಿಮಾನಿಗಳು ಚಿತ್ರಮಂದಿರಕ್ಕೆ ಮುಗಿಬಿದ್ದಿದ್ರು. ವಿಜಯದಶಮಿ ಹಬ್ಬದ ಸಂಭ್ರಮವನ್ನ ಪರಮಾತ್ಮನೊಂದಿಗೆ ಆಚರಿಸಿಕೊಳ್ಳಲು ಚಿತ್ರಮಂದಿರಕ್ಕೆ ಬಂದ ಅಭಿಮಾನಿಗಳಿಗೆ ಮೊದಲು ಆಗಿದ್ದು ನಿರಾಸೆ. ಇದಕ್ಕೆ ಕಾರಣ ನೋ ಟಿಕೆಟ್. ಸಂತೋಷ್ ಚಿತ್ರಮಂದಿರದಲ್ಲಿ ಇಂದು ಮುಂಜಾನೆ ತಮ್ಮ ನೆಚ್ಚಿನ ನಾಯಕನ ಸಿನಿಮಾಗಳು ಬಂದಿದ್ದ ಸಾಕಷ್ಟು ಅಭಿಮಾನಿಗಳಿಗೆ ಟಿಕೆಟ್ ಸಿಗಲಿಲ್ಲ. ಇಂದಿನ ಎಲ್ಲಾ ಶೋಗಳ ಟಿಕೆಟ್ ಸೋಲ್ಡ್ ಔಟ್ ಆಗಿದ್ದೇ ಇದಕ್ಕೆ ಕಾರಣ. ಟಿಕೆಟ್ಗಾಗಿ ಕಾದು ಕುಳಿತ ಅಭಿಮಾನಿಗಳಿಗೆ ಪೊಲೀಸರ ಲಾಠಿ ರುಚಿ ನೋಡಬೇಕಾಗಿ ಬಂತು. ಅದಕ್ಕೋಸ್ಕರ ಬೆಳಗಿನ ಜಾವ 4 ಗಂಟೆಗೆ ಬಂದ್ರು, ಟಿಕೆಟ್ ಸಿಕ್ಕಿಲ್ಲ ನಮಗೆ. ಸರ್, ನಾವು ಈ ಥಿಯೇಟರ್ ಅವರೇ ಟಿಕೆಟ್ ಕೊಟ್ಟು ಬ್ಲಾಕ್ ಮಾರಿಸ್ತಾ ಇದ್ದಾರೆ. ನಿನ್ನೆನೂ ಬಂದು ಕೇಳ್ಕೊಂಡು ಹೋಗಿದ್ದೀವಿ, ಇವತ್ತೂ ಬಂದಿದ್ದೀವಿ. ಬೆಳಗ್ಗೆ 4 ಗಂಟೆಗೆ ಎದ್ದು ಬಂದಿದ್ದೀವಿ. ಪಾಪ ಇಲ್ಲೊಂದು ಇಬ್ಬರು ಹುಡುಗರು ಬೆಳಗಿನ ಜಾವ 12:30 ಬಂದಿದ್ದಾರೆ, ಅವ್ರಿಗೂ ಕೂಡ ಟಿಕೆಟ್ ಸಿಕ್ಕಿಲ್ಲ. ಒಂದು ಟಿಕೆಟು ಸಿಕ್ಕಿಲ್ಲ, ಆದರೆ ಬ್ಲಾಕಲ್ಲಿ ಮಾತ್ರ ಪ್ರತಿಯೊಬ್ಬರು ತಾವು 10 ಟಿಕೆಟ್ 15 ಟಿಕೆಟ್ ಇದೆ. ಟಿಕೆಟ್ ಸಿಕ್ಕ ಪುಣ್ಯಾತ್ಮರು ಸಿನಿಮಾ ನೋಡಿ ಹೊರಬಂದ್ರು. ಭಟ್ರು ನೀಡಿದ ಪರಮಾತ್ಮನ ಪ್ರಸಾದ ಸ್ವೀಕರಿಸಿದ ಭಕ್ತಾದಿಗಳು ಸಂತೃಪ್ತರಾದ್ರು. ಆದರೆ ಕೆಲವರು ಮಾತ್ರ ಚಿತ್ರದ ಬಗ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ರು. ಇನ್ನು ಚಿತ್ರಮಂದಿರದಲ್ಲಿ ಪರಮಾತ್ಮ ಪುನೀತ್ ಪ್ರತ್ಯಕ್ಷ ದರ್ಶನವಾದಾಗ ಅಭಿಮಾನಿಗಳ ಹರ್ಷಕ್ಕೆ ಪಾರವೇ ಇರಲಿಲ್ಲ. ಪುನೀತ್ರನ್ನ ಕಂಡು ಖುಷಿಯಿಂದ ಅವರನ್ನು ನೋಡಲು ನುಗ್ಗಿದ ಪ್ರೇಕ್ಷಕರನ್ನ ಕಂಟ್ರೋಲ್ ಮಾಡಲು ಮತ್ತೊಮ್ಮೆ ಪೊಲೀಸರು ತಮ್ಮ ಲಾಠಿಗೆ ಕೆಲಸ ಕೊಟ್ಟರು. ಇದಕ್ಕೂ ಮೊದಲು ಪುನೀತ್ ನಗರದ ವೀರೇಶ್ ಚಿತ್ರಮಂದಿರಕ್ಕೆ ಭೇಟಿ ನೀಡಿದ್ರು. ಶೋ ಆರಂಭಕ್ಕೂ ಮುನ್ನ ಪೂಜೆ ಸಲ್ಲಿಸಿದ ಪುನೀತ್ ಸ್ವಲ್ಪ ಹೊತ್ತು ಚಿತ್ರವನ್ನ ನೋಡಿದ್ರು. ಅಭಿಮಾನಿಗಳ ಶಿಳ್ಳೆ ಕೇಕೆಯನ್ನ ನೋಡಿ ಸಂತಸದಿಂದ ಹೊರಬಂದ ಪುನೀತ್ ಹೇಳಿದ್ದಿಷ್ಟು. ನಿರೀಕ್ಷೆ ಜೊತೆಗೆ ಇನ್ನೊಂದು 2 ಶೋ ಆಗಿ ಸಾಯಂಕಾಲದ ಹೊತ್ತಿಗೆ ಅವ್ರ ಅಭಿಪ್ರಾಯ ಏನು ಅಂತ ತಿಳ್ಕೊಳ್ಳೋದನ್ನ ಕಾತಿರುವ ಕಾಯ್ತಾ ಇದ್ದೀನಿ. ನಾನು ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ, ತುಂಬ ಖುಷಿಯಾಗಿತ್ತು. ಒಂದು ಕಡೆ ಏನಂದ್ರೆ ಇದು ನನಗೊಂದು ಬೇರೆ ತರವಾದಂಥ ಚಿತ್ರ, ಭಟ್ರಿಗೂ ಅಷ್ಟೇ, ಇದು ಅವ್ರಿಗೂ ಒಂದು ಬೇರೆ ತರವಾದಂಥ ಚಿತ್ರ. ನಿನ್ನೆ ರಾತ್ರಿಯೇ ಟಿಕೆಟ್ ವಿತರಿಸಿದ್ರಿಂದ ಅಭಿಮಾನಿಗಳಿಗೆ ಟಿಕೆಟ್ ಸಿಗದೆ ಬೇಸರ ವ್ಯಕ್ತಪಡಿಸಿದ್ರು. ಹೇಗೋ ಮಾಡಿ ಪರಮಾತ್ಮನ ದರ್ಶನ ಮಾಡಿದ ಅಭಿಮಾನಿಗಳ ಮುಖದಲ್ಲಿ ಸಂತಸ ಮೂಡಿತ್ತು. ಇಷ್ಟೇ ಅಲ್ಲದೆ ಚಿತ್ರದ ಬಗ್ಗೆ ಸಾಕಷ್ಟು ಮಿಶ್ರ ಪ್ರತಿಕ್ರಿಯೆ ಸಹ ವ್ಯಕ್ತವಾಗಿದೆ. ಒಟ್ಟಾರೆ ಬಾಕ್ಸ್ ಆಫೀಸ್ನಲ್ಲಿ ಪರಮಾತ್ಮನ ಲೀಲೆ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದೇ ಸದ್ಯದ ಕುತೂಹಲ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಪರಮಾತ್ಮ ಚಿತ್ರಕ್ಕೆ ಭರ್ಜರಿ ಓಪನಿಂಗ್ ಸಿಕ್ಕಿದೆ. ಸೊ ನಿರೀಕ್ಷೆಗಳು ನಿಜವಾಗಿವೆಯಾ? ಪುನೀತ್ ಯೋಗರಾಜ್ ಭಟ್ ಕಾಂಬಿನೇಷನ್ ಸಖತ್ತಾಗಿ ವರ್ಕೌಟ್ ಆಗಿದೆಯಾ? ಈ ಬಗ್ಗೆ ಖುದ್ದು ಚಿತ್ರ ವೀಕ್ಷಿಸಿದ ಪ್ರೇಕ್ಷಕರನ್ನೇ ಕೇಳೋಣ, ಬನ್ನಿ. ಡ್ಯಾನ್ಸು ತುಂಬ ಚೆನ್ನಾಗಿದೆ, ಫೈಟು ಚೆನ್ನಾಗಿದೆ. ದೀಪಾ ಸನ್ನಿಧಿ ಅವರು ಸಕಲ ಆಕ್ಟಿಂಗ್ ಮಾಡಿದ್ದಾರೆ. ಪುನೀತ್ ರಾಜ್ಕುಮಾರ್ ಎಕ್ಸಲೆಂಟ್ ಡ್ಯಾನ್ಸ್ ಅಂಡ್ ಫೈಟ್ ಸಹ ಸೂಪರ್ ಆಗಿದೆ. ಬಡ ಜನರಿಗೆ, ಮಧ್ಯಮ ವರ್ಗದ ಜನರಿಗೆ ಕಡಿಮೆ ದರದಲ್ಲಿ ಅತ್ಯುತ್ತಮ ಗುಣಮಟ್ಟದ ಆರೋಗ್ಯ ಸೇವೆಯನ್ನ ನೀಡಲು ಜೈನ್ ಸಂಸ್ಥೆ ನಿರ್ಧರಿಸಿದೆ. ಭಗವಾನ್ ಮಹಾವೀರ್ ಜೈನ್ ಸಂಸ್ಥೆ ವತಿಯಿಂದ ಜನರ ಅನುಕೂಲಕ್ಕಾಗಿ ನಗರದ ಹನುಮಂತನಗರದಲ್ಲಿ ವೈದ್ಯಕೀಯ ಪ್ರಯೋಗಾಲಯವನ್ನ ತೆರೆದಿದೆ. ಕಾರ್ಯಕ್ರಮಕ್ಕೆ ಪಿಜಿಎನ್ ಗ್ರೂಪ್ ಅಧ್ಯಕ್ಷ ರಾಜೇಂದ್ರ ಜೆ ಗಾಂಧಿ ಚಾಲನೆ ನೀಡಿದ್ರು. ಇನ್ನು ಈ ಪ್ರಯೋಗಾಲಯದಲ್ಲಿ ಕ್ಯಾನ್ಸರ್, ಡಯಾಬಿಟಿಸ್ ಮುಂತಾದ ಕಾಯಿಲೆಗಳನ್ನ ಪರೀಕ್ಷೆ ಮಾಡೋ ಎಲ್ಲಾ ಸೌಲಭ್ಯಗಳಿವೆ ಅಂತಾರೆ ಸಂಸ್ಥೆಯ ಅಧ್ಯಕ್ಷರು. वो सेल काउंटर है, हॉल वो वापस करना है.